ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಜೇಮ್ಸ್ ರಸ್ಸೆಲ್ ಲೋವೆಲ್ ಬರೆದಿರುವಂತಹ ಪೊಯಮ್ ಆಗಿರುವ ನೋಬೆಲ್ನೆಸ್ ಎನ್ ಕಿನ್ಲೆತ್ ನೋಬೆಲ್ನೆಸ್. ಔದಾರ್ಯವು ಔದಾರ್ಯತೆಯನ್ನೇ ಹೊತ್ತಿಸುತ್ತದೆ ಅಥವಾ ಉದಾರತೆಯು ಉದಾರತೆಯನ್ನೇ ಹೊತ್ತಿಸುತ್ತದೆ ಎಂಬ ಪದ್ಯಭಾಗದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡುತ್ತಾ ಹೋಗೋಣ. ಮೊದಲ ಪ್ರಶ್ನೆ, ಹೂ ಕೇಮ್ ಟು ಯೂಸುಫ್ಸ್ ಟೆಂಟ್ ಒನ್ ನೈಟ್. ಒಂದು ರಾತ್ರಿ ಯೂಸುಫನ ಬಿಡಾರಕ್ಕೆ ಅಥವಾ ಗುಡಿಸಲಕ್ಕೆ ಯಾರು ಬಂದಿದ್ದರು? ಅದಕ್ಕೆ ಉತ್ತರ, ಅ ಸ್ಟ್ರೇಂಜರ್, ಒಬ್ಬ ಅಪರಿಚಿತ. ಎರಡನೇ ಪ್ರಶ್ನೆ, ವಾಟ್ ಡಿಡ್ ಹೀ ಸೇ, ಅವನು ಏನು ಹೇಳಿದನು? ಹಿ ಸೇಡ್ ಟು ಹಿಮ್ ದ್ಯಾಟ್ ಹಿ ವಾಸ್ ಆ್ಯಂಡ್ ಔಟ್ಕಾಸ್ಟ್ ಆ್ಯಂಡ್ ವಾಸ್ ಚೇಜ್ಡ್ ಬಾಯ್ ಆ್ಯಂಡ್ ಮೀಸ್ ಹಿ ರಿಕ್ವೆಸ್ಟೆಡ್ ಹಿಮ್ ಟು ಪ್ರೊವೈಡ್ ಹಿಮ್ ದ ಸೆಲ್ಟರ್. ಅವನು ಹೇಳ್ತಾನೆ, ನಾನೊಬ್ಬ ಬಹಿಷ್ಕೃತ ವ್ಯಕ್ತಿ, ನನ್ನನ್ನು ಶತ್ರುಗಳು ಬೆನ್ನಟ್ಟಿದ್ದಾರೆ, ನನಗೆ ಆಶ್ರಯ ಮತ್ತು ಆಹಾರವನ್ನು ಒದಗಿಸು ಅಂತ ವಿನಂತಿಸ್ಕೊಳ್ತಾನೆ. ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ, ಡಿಡ್ ಹಿ ಗೋ ಟು ದ ಟೆಂಟ್ ಫಾರ್ ಫುಡ್ ಆ್ಯಂಡ್ ಶೆಲ್ಟರ್, ಅವನು ಆಹಾರ ಮತ್ತು ಆಶ್ರಯಕ್ಕಾಗಿ ಬಿಡಾರಕ್ಕೆ ಹೋಗಿದ್ದೇನೆ? ಇದಕ್ಕೆ ಉತ್ತರ, ಎಸ್, ಹೌದು. ಮುಂದಿನ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ, ವಾಜ್ ಯೂಸುಫ್ ಕಾಲ್ಡ್ ದ ಗುಡ್, ಒಳ್ಳೆಯವನು ಎಂದು ಯೂಸುಫನನ್ನು ಕರೆಯಲಾಗಿತ್ತೆ? ಉತ್ತರ, ಎಸ್, ಯೂಸುಫ್ ವಾಸ್ ಕಾಲ್ಡ್ ದ ಗುಡ್ ಬಾಯ್ ಆಲ್ ದ ಟ್ರೈಬ್ಸ್. ಎಲ್ಲ ಬುಡಕಟ್ಟು ಜನರಿಂದ ಯೂಸುಫನನ್ನು ಒಳ್ಳೆಯವ ಎಂದು ಕರೆಯಲಾಗಿತ್ತು. ಐದನೇ ಪ್ರಶ್ನೆ, ವಾಜ್ ಯೂಸುಫ್ ಕೈಂಡ್ ಟು ದ ಸ್ಟ್ರೆಂಜರ್, ಅಪರಿಚಿತರಿಗೆ ಯೂಸುಫ್ ದಯಾಳುನಾಗಿದ್ದನೇ? ಎಸ್, ಹಿ ವಾಜ್ ವೆರಿ ಕೈಂಡ್ ಟು ದ ಸ್ಟ್ರೆಂಜರ್, ಅವನು ಅಪರಿಚಿತರಿಗೆ ಬಹಳ ದಯಾಳುನಾಗಿದ್ದನು. ಆರನೇ ಪ್ರಶ್ನೆ, ಡಿಡ್ ಯೂಸುಫ್ ಬಿಲೀವ್ ಇನ್ ಗಾಡ್, ಯೂಸುಫ್ ದೇವರಲ್ಲಿ ನಂಬಿಕೆ ಇಟ್ಟಿದ್ದನೆಯೇ? ಎಸ್, ಹಿ ಬಿಲೀವ್ಡ್ ಇನ್ ಗಾಡ್, ಹೌದು, ಅವನು ದೇವರಲ್ಲಿ ನಂಬಿಕೆ ಇಟ್ಟಿದ್ದನು. ಮುಂದಿನ ಪ್ರಶ್ನೆ, ಏಳನೇ ಪ್ರಶ್ನೆ, ವಾಟ್ ಡಿಡ್ ಯೂಸುಫ್ ಸೇ ವಾಕಿಂಗ್ ಅಪ್ ದ ಸ್ಟ್ರೆಂಜರ್, ಏಳುತ್ತಿರುವ ಅಪರಿಚಿತನಿಗೆ ಯೂಸುಫ್ ಏನನ್ನು ಹೇಳಿದನು? ವಾಕಿಂಗ್ ಅಪ್ ದ ಸ್ಟ್ರೆಂಜರ್ ಯೂಸುಫ್ ಸೇಡ್, ಹಿಯರ್ ಈಸ್ ಸಮ್ ಗೋಲ್ಡ್, ಮೈ ಸ್ವಿಫ್ಟೆಸ್ಟ್ ಹಾರ್ಸ್ ಈಸ್ ಸ್ಯಾಡಲ್ ಫಾರ್ ದ ಫ್ಲೈಟ್, ಡಿಪಾರ್ಟ್ ಬಿಫೋರ್ ದ ಪ್ರೈಂಗ್ ಡೇ ಗ್ರೋ ಬೋಲ್ಡ್. ಆ ಎಚ್ಚರಿಗೊಂಡಂಥ ಅಪರಿಚಿತನಿಗೆ ಯೂಸುಫ್ ಹೇಳ್ತಾನೆ, ಇಲ್ಲೊಂದಿಷ್ಟು ಬಂಗಾರವಿದೆ, ಚಿನ್ನ ಇದೆ, ತೆಗೆದುಕೋ, ಮತ್ತು ವೇಗವಾಗಿ ಓಡ್ತಕ್ಕಂಥ ನನ್ನ ಕುದುರೆ ರೆಡಿ ಇದೆ, ಅದನ್ನು ತೆಗೆದುಕೊಂಡು ಹೋಗು ಮತ್ತು ಇಲ್ಲಿಂದ ಪರಾರಿಯಾಗು ಅಂತ ಹೇಳ್ತಾನೆ. ಮುಂದಿನ ಪ್ರಶ್ನೆ, ಎಂಟನೇ ಪ್ರಶ್ನೆ, ವಾಟ್ ಮೇಡ್ ದ ಸ್ಟ್ರೇಂಜರ್ಸ್ ಪೇಸ್ ಗ್ರ್ಯಾಂಡ್, ಯಾವುದು ಅಪರಿಚಿತನ ಮುಖವನ್ನು ಮಹೋನ್ನತನಾಗಿ ಮಾಡಿತ್ತು? ಅದಕ್ಕೆ ಉತ್ತರ, ದ ಇನ್ವರ್ಡ್ ಲೈಟ್ ಆರ್ ಕೈಂಡ್ನೆಸ್, ಆಂತರಿಕ ಬೆಳಕು ಅಥವಾ ದಯೆ ಅಪರಿಚಿತ ವ್ಯಕ್ತಿಯ ಮುಖವನ್ನು ಮಹೋನ್ನತವಾಗಿ ಮಾಡಿತ್ತು. ಒಂಬತ್ತನೇ ಪ್ರಶ್ನೆ, ಹೂ ಕಿಲ್ಡ್ ಯೂಸುಫ್ ಸನ್, ಯೂಸುಫನ ಮಗನನ್ನು ಯಾರು ಕೊಂದಿದ್ದರು? ಅದಕ್ಕೆ ಉತ್ತರ, ದ ಸ್ಟ್ರೇಂಜರ್ ಬೈ ನೇಮ್ ಇಬ್ರಾಹಿಂ, ಇಬ್ರಾಹಿಂ ಎಂಬ ಹೆಸರಿನ ಅಪರಿಚಿತ. ಮುಂದಿನ ಪ್ರಶ್ನೆ, ಹತ್ತನೇ ಪ್ರಶ್ನೆ, ಡಿಡ್ ಯೂಸುಫ್ ಗೆಟ್ ಆ್ಯಂಗ್ರಿ, ಯೂಸುಫ್ ಸಿಟ್ಟಾಗಿದ್ದನೆ? ನೋ, ಹಿ ವಾಸ್ ನಾಟ್ ಆ್ಯಂಗ್ರಿ, ಇಲ್ಲ, ಅವನು ಸಿಟ್ಟಾಗಿರಲಿಲ್ಲ. ಹನ್ನೊಂದನೇ ಪ್ರಶ್ನೆ, ವಾಟ್ ಡಿಡ್ ಯೂಸುಫ್ ಸೇ ಟು ಇಬ್ರಾಹಿಂ, ಇಬ್ರಾಹಿಂಗೆ ಯೂಸುಫ್ ಏನು ಹೇಳಿದನು? ಯೂಸುಫ್ ಶೇರ್ ಟು ಇಬ್ರಾಹಿಂ, ಟೇಕ್ ಥ್ರೈಸ್ ಗೋಲ್ಡ್ ಫಾರ್ ವಿತ್ ದಿ ಇನ್ ಟು ದ ಡಿಸರ್ಟ್, ನೆವರ್ ಟು ರಿಟರ್ನ್, ಮೈ ಒನ್ ಬ್ಲ್ಯಾಕ್ ಥಾಟ್ ಶಾಲ್ ರೈಡ್ ಅವೇ ಫ್ರಾಮ್ ಮೀ. ಯೂಸುಫ್ ಇಬ್ರಾಹಿಂಗೆ ಹೇಳ್ತಾನೆ, ಈ ಮೂರು ಬಾರಿ ಬಂಗಾರವನ್ನು ತೆಗೆದುಕೋ, ಮರುಭೂಮಿ ಕಡೆಗೆ ಪಲಾಯನ ಮಾಡು, ಮತ್ತು ಯಾವತ್ತಿಗೂ ಮರಳಿ ಬರಬೇಡ. ಮತ್ತು ಹೇಳ್ತಾನೆ, ನನ್ನ ಒಂದು ಕೆಟ್ಟ ಆಲೋಚನೆಯು ನನ್ನಿಂದ ದೂರ ಓಡಿ ಹೋಗುತ್ತದೆ ಎಂದು ಹೇಳಿದ. ಹನ್ನೆರಡನೇ ಪ್ರಶ್ನೆ, ಹೂ ಡಿಡ್ ಯೂಸುಫ್ ಯಾನ್ ಫಾರ್ ಡೇ ಆ್ಯಂಡ್ ನೈಟ್, ಹಗಲು ರಾತ್ರಿ ಯೂಸುಫ್ ಯಾರನ್ನು ಹಂಬಲಿಸಿದನು? ಹಿ ಲಾಂಗ್ಡ್ ಫಾರ್ ಗಾಡ್ ಆ್ಯಂಡ್ ನೋಬಲ್ನೆಸ್, ಅವನು ಉದಾರತೆ ಮತ್ತು ದೇವರಿಗಾಗಿಯೇ ಹಂಬಲಿಸಿದನು. ಇನ್ನು ರೀಡ್ ಆ್ಯಂಡ್ ಅಪ್ರಿಷಿಯೇಟ್ ಬಾಗಿನಲ್ಲಿ ಮೊದಲನೇ ಪ್ರಶ್ನೆ, ಹೌ ಹ್ಯಾಸ್ ದ ಪೋಯೆಟ್ ಡಿಸ್ಕ್ರೈಬ್ಡ್ ದ ಸ್ಟ್ರೇಂಜರ್, ಕವಿಯು ಅಪರಿಚಿತನನ್ನು ಹೇಗೆ ವರ್ಣಿಸಿದ್ದಾನೆ? ಕವಿ ಹೇಳ್ತಾರೆ,
ಆ ಅಪರಿಚಿತ ಒಬ್ಬ ಬುರಹಿಸ್ಕೃತ ವ್ಯಕ್ತಿಯಾಗಿದ್ದಾನೆ ಮತ್ತು ಅವನಿಗೆ ಶತ್ರುಗಳು ಬೆನ್ನಟ್ಟಿದ್ದಾರೆ ಮತ್ತು ಆ ಅಪರಿಚಿತ ವ್ಯಕ್ತಿಗೆ ಯೂಸುಫ್ ಬೇಡಿದೆಲ್ಲವನ್ನು ಕೊಟ್ಟು ದಯವನ್ನೇ ತೋರಿಸುತ್ತಾನೆ ಮತ್ತು ಅದೇ ಯೂಸುಫ್ನ ಮಗನನ್ನು ಈ ಅಪರಿಚಿತ ವ್ಯಕ್ತಿಯೇ ಕೊಂದಿರುತ್ತಾನೆ ಈ ರೀತಿ ಅವನನ್ನು ವರ್ಣಿಸಿದ್ದಾರೆ ಕವಿ ಎರಡನೇ ಪ್ರಶ್ನೆ ಪಿಕ್ ಔಟ್ ದ ಲೈನ್ಸ್ ವಿಚ್ ಶೋಸ್ ಯೂಸುಫ್ಸ್ ರೆಸ್ಪೆಕ್ಟ್ ಫಾರ್ ಗಾಡ್ ದೇವರಿಗಾಗಿ ಯೂಸುಫನ್ನು ಗೌರವ ತೋರಿಸುವಂಥ ಸಾಲುಗಳನ್ನು ಆಯ್ದುಕೊಳ್ಳಿ ಅದಕ್ಕೆ ಉತ್ತರ ಈ ಕೆಳಗಿದೆ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಎಕ್ಸ್ಪ್ಲೈನ್ ಆಸ್ ಒನ್ ಲ್ಯಾಂಪ್ ಲೈಟ್ಸ್ ಅನದರ್ ನಾರ್ ಗ್ರೋಸ್ ಲೆಸ್ ಸೋ ನೋಬಲ್ನೆಸ್ ಎನ್ ಕಿಂಡ್ಲೆತ್ ನೋಬಲ್ನೆಸ್ ಒಂದು ದೀಪ ಹೆಚ್ಚಿಗೆ ಕಡಿಮೆ ಅಲ್ಲದಷ್ಟು ಮತ್ತೊಂದು ದೀಪವನ್ನೇ ಬೆಳಗಿಸುತ್ತದೆ ಹಾಗೆ ಉದಾರತೆಯು ಉದಾರತೆಯನ್ನೇ ಹೊತ್ತಿಸುತ್ತದೆ ಇದನ್ನು ವಿವರಿಸಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೆಳಗೆ ಇದೆ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ವಿಚ್ ಲೈನ್ ಗಿವ್ಸ್ ದ ಐಡಿಯಾ ದ್ಯಾಟ್ ಗಾಡ್ ಈಸ್ ಇಂಪಾರ್ಷಿಯಲ್ ದೇವರು ಅಪಕ್ಷೀಯನೆಂದು ಯಾವ ಸಾಲು ನಮಗೆ ಸುಳಿವನ್ನು ಕೊಡುತ್ತದೆ ಅದಕ್ಕೆ ಉತ್ತರ ಕೆಳಗೆ ಇದೆ ಐದನೇ ಪ್ರಶ್ನೆ ವಾಟ್ ಮೆಸೇಜ್ ಡಸ್ ದ ಪೋಯೆಟ್ ಗಿವ್ ಅಸ್ ಥ್ರೂ ದಿಸ್ ಪೊಯಮ್ ಈ ಪದ್ಯದ ಮೂಲಕ ಕವಿಯು ಯಾವ ಸಂದೇಶವನ್ನು ಕೊಡಲು ನಮಗೆ ಬಯಸುತ್ತಾರೆ ಅಥವಾ ಕೊಡುತ್ತಾರೆ ಅದಕ್ಕೆ ಉತ್ತರ ಕೆಳಗೆ ಇದೆ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ವಿಚ್ ಲೈನ್ ಡೂ ಯು ಲೈಕ್ ದ ಮೋಸ್ಟ್ ಆ್ಯಂಡ್ ವೈ ಯಾವ ಸಾಲನ್ನು ನೀವು ಹೆಚ್ಚು ಇಷ್ಟಪಡುತ್ತೀರಿ ಮತ್ತು ಯಾಕೆ ಅದಕ್ಕೆ ನೀವೇ ಉತ್ತರ ಬರಬೇಕು ನಾನೊಂದು ಉದಾಹರಣೆ ಕೊಡುತ್ತೇನೆ ಇನ್ನು ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆ ಏಳನೇ ಪ್ರಶ್ನೆ ಟ್ರೈ ಟು ಡ್ರಾಮಾಟೈಸ್ ದ ಪೊಯಮ್ ಯೂಸ್ ಬಾಡಿ ಲ್ಯಾಂಗ್ವೇಜ್ ಸ್ಪೇಷಿಯಲ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಪರ್ಫಾರ್ಮ್ ದ ಪೊಯಮ್ ಅಂದರೆ ಈ ಪದ್ಯವನ್ನು ನಾಟಕವಾಗಿ ಮಾಡಲು ಪ್ರಯತ್ನಿಸಿ ಮತ್ತು ವಿಶೇಷ ಅಭಿವ್ಯಕ್ತಿಗಳನ್ನು ದೈಹಿಕ ಬಾಡಿ ಲ್ಯಾಂಗ್ವೇಜ್ ಅಂದರೆ ದೈಹಿಕ ಹಾವಭಾವಗಳನ್ನು ಬಳಸಿ ಈ ಕವಿತೆಯನ್ನು ಒಂದು ನಾಟಕ ರೂಪದಲ್ಲಿ ಅಭಿನಯಿಸಲು ಪ್ರಯತ್ನಿಸಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೇನು ಉತ್ತರ ಬರೋ ಅವಶ್ಯಕತೆ ಇಲ್ಲ ಡ್ರಾಮಾ ಮಾಡಿದರೆ ಸಾಕು ಅದನ್ನು ನಾನು ಆಫ್ಲೈನ್ ಕ್ಲಾಸಲ್ಲೇ ಹೇಳುವ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು ವಿದ್ಯಾರ್ಥಿಗಳೇ ಮತ್ತು ಇನ್ನೊಂದು ವಿಷಯ ಈ ಪದ್ಯವನ್ನು ನಾನು ಇನ್ನೂ ಹೇಳೇ ಇಲ್ಲ ಯಾಕೆಂದರೆ ಲಾಕ್ಡೌನ್ ಇರೋದರಿಂದ ಪ್ರಶ್ನೋತ್ತರಗಳನ್ನು ಮಾತ್ರ ಬಿಟ್ಟಿದ್ದೀನಿ ಆಫ್ಲೈನ್ ಕ್ಲಾಸ್ ಪ್ರಾರಂಭ ಆದ ನಂತರ ಈ ಪದ್ಯದ ವಿವರಣೆಯನ್ನು ನಾನು ಕೊಡುತ್ತೇನೆ ಅದಕ್ಕಿಂತ ಬಿಫೋರ್ ನೀವು ಮನೆಯಲ್ಲಿ ಇದ್ದುಕೊಂಡು ಈ ಪ್ರಶ್ನೋತ್ತರಗಳನ್ನು ಬರೆಯುವ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು